ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾ ಬಗೆದಷ್ಟು ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ. ಸಿಸಿಬಿ ಪೊಲೀಸರ ವಶದಲ್ಲಿರುವಂತ ಆರೋಪಿಗಳಿಂದ ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಇಂದು ನಟಿ ರಾಗಿಣಿ ದ್ವಿವೇದಿ ಸಿಸಿಬಿ ಕಸ್ಟಡಿ ಅಂತ್ಯವಾಗಲಿದೆ. ಈಗಾಗಲೇ ಬಾಂಬೆ ಮೂಲದ ರಾಗಿಣಿ ಪರ ವಕೀಲರು ಹೊಸ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಂದು ಸಿಸಿಎಚ್ 33ನೇ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ರಾಗಿಣಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅಥವಾ ಜೈಲೇ ಗತಿನಾ ಅನ್ನೋದು ಗೊತ್ತಾಗುತ್ತೆ. ಇನ್ನು ಸ್ಯಾಂಡಲ್ವುಡ್ ಡ್ರಗ್ ಲಿಂಕ್ ಆರೋಪಿ ವೈಭವ್ ಜೈನ್ನಿಂದಲೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಪ್ರಕರಣದ 5ನೇ ಆರೋಪಿಯಾಗಿದ್ದಾನೆ ಈ ವೈಭವ್ ಜೈನ್. ಸತ್ಯ ತಲೆಮರೆಸಿಕೊಂಡಿದ್ದಾನೆ. ಇಂದು ಸಿಸಿಎಚ್ 33ನೇ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ. ಸಿಸಿಬಿ ವಶದಲ್ಲಿರುವಂತ ಆರೋಪಿಗಳ ವಿಚಾರಣೆಯನ್ನ ತೀವ್ರಗೊಳಿಸಲಾಗಿದೆ. ನಿನ್ನೆ ನಟಿಯೊಬ್ಬರಿಗೆ ಎಫ್ಎಸ್ಎಲ್ನ ಇಂಟರ್ಗ್ಯಾಷನ್ ರೂಮ್ನಲ್ಲಿ ವಿಚಾರಣೆ ಮಾಡಲಾಯಿತು. ಎಫ್ಎಸ್ಎಲ್ ಸಿನಿಮಾಗಳಲ್ಲಿ ತೋರಿಸುವಂತೆ ದೊಡ್ಡ ಗಾಜಿನ ಗೋಡೆ ಇರುವಂಥ ವಿಚಾರಣಾ ಕೊಠಡಿ ಇರುತ್ತೆ. ಗಾಜಿನ ಒಂದು ಬದಿಯಲ್ಲಿ ಇರುವವರಿಗೆ ಮತ್ತೊಂದು ಬದಿಯಲ್ಲಿ ಇರುವವರು ಕಾಣುವುದಿಲ್ಲ. ಅವರಾಡುವಂಥ ಪ್ರತಿ ಮಾತು ವಿಡಿಯೋ ರೆಕಾರ್ಡ್ ಆಗ್ತಿರುತ್ತೆ. ಸಾಕ್ಷಿಗಳನ್ನು ಎದುರಿಗಿಟ್ಟು ಪ್ರಶ್ನೆ ಕೇಳಲಾಗುತ್ತೆ. ಇಲ್ಲಿ ಹೇಳಿದಂಥ ಹೇಳಿಕೆಯನ್ನು ನಂತರ ನಾನು ಹೇಳಿಲ್ಲ ಎಂದು ತಪ್ಪಿಸಿಕೊಳ್ಳಿಕ್ಕಂತೂ ಸಾಧ್ಯವೇ ಇಲ್ಲ. ಹೈ ಪ್ರೊಫೈಲ್ ಪ್ರಕರಣಗಳ ವಿಚಾರಣೆಗೆಂದೇ ವಿಶೇಷ ವಿಚಾರಣಾ ಕೊಠಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಟಿ ರಾಗಿಣಿ ಮತ್ತು ಸಂಜನಾಗೆ ಇದೇ ಕೊಠಡಿಗಳಲ್ಲಿ ಇಲ್ಲಿ ವಿಚಾರಣೆ ಮಾಡಲಾಗುತ್ತೆ. ರಾತ್ರಿ ರಾಗಿಣಿ ಮತ್ತು ಸಂಜನಾನ ಎಫ್ಎಸ್ಎಲ್ನಿಂದ ಮಹಿಳಾ ನಿಲಯಕ್ಕೆ ಶಿಫ್ಟ್ ಮಾಡಲಾಯಿತು. ನಟಿಯರ ಏರ್ ಪಾಲಿಕಲ್ ಟೆಸ್ಟ್ ವಿಳಂಬವಾಗ್ತಾ ಇದೆ. ಬೆಂಗಳೂರು ಎಫ್ಎಸ್ಎಲ್ನಲ್ಲಿ ಏರ್ ಪಾಲಿಕಲ್ ಟೆಸ್ಟ್ ಸೌಲಭ್ಯ ಇಲ್ಲ. ಏರ್ ಪಾಲಿಕಲ್ ಟೆಸ್ಟ್ ಮಾಡುವಂತೆ ಎಫ್ಎಸ್ಎಲ್ ಅಧಿಕಾರಿಗಳ ಬಳಿ ತನಿಖಾಧಿಕಾರಿಗಳು ಮನವಿಯನ್ನು ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ಈ ಟೆಸ್ಟ್ ಮಾಡುವಂಥ ಸೌಲಭ್ಯ ಇಲ್ಲ ಅಂತ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ಏರ್ ಕಲೆಕ್ಟ್ ಮಾಡಲಿಕ್ಕೆ ಕೂಡ ಲ್ಯಾಬ್ ಟೆಕ್ನಿಷಿಯನ್ಸ್ ಬರಬೇಕು. ಹೀಗಾಗಿ ಇವತ್ತು ನಟಿಯರಿಗೆ ಏರ್ ಫಾಲಿಕಲ್ ಟೆಸ್ಟ್ ಇಲ್ಲ. ಇಂದು ಸಿಸಿಬಿ ಅಧಿಕಾರಿಗಳು ಹೈದರಾಬಾದ್ನ ಎಫ್ಎಸ್ಎಲ್ ಟೀಮ್ನ ಸಂಪರ್ಕ ಮಾಡುವಂಥ ಸಾಧ್ಯತೆ ಇದೆ. ಹೈದರಾಬಾದ್ ಟೀಮ್ ಒಪ್ಪಿದ್ರೂ ಸ್ಯಾಂಪಲ್ ಕಲೆಕ್ಟ್ ಮಾಡಲಿಕ್ಕೆ ಅಲ್ಲಿನ ಟೆಕ್ನಿಷಿಯನ್ಗಳೇ ಬಂದು ಸ್ಯಾಂಪಲನ್ನು ಕಲೆಕ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಈಗ ಇಲ್ಲದಂತ ನನಗೆ ಬಕ್ರ ಮಾಡ್ಕೊಂಡು ಕರ್ಕೊಂಬಂದಿದ್ರೆ ನನ್ನ ವಿರುದ್ಧ ಒಂದು ಎವಿಡೆನ್ಸ್ ಇಲ್ಲ. ನಾನು ಏನು ತಪ್ಪು ಮಾಡಿಲ್ಲ. ನಾನು ಯಾರಿಗೋ ಫೋನ್ ಮಾಡಿದ್ರೆ, ಅವ್ರು ಯಾರಿಗೋ ಫೋನ್ ಮಾಡಿದ್ರೆ ಅದಕ್ಕೆ ನಾನು ಈಗ ಸರ್ ನಾನು ನಿಮಗೆ ಫೋನ್ ಮಾಡಿಲ್ಲ. ಸ್ಯಾಂಡಲ್ವುಡ್ ಡ್ರಗ್ ನಂಟು ಪ್ರಕರಣ ಸಂಬಂಧ ಸಿಸಿಬಿ ವಶದಲ್ಲಿರುವಂತಹ ಆರೋಪಿ ವೀರೇನ್ ಖನ್ನಾ ವಿರುದ್ಧ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಬೆಳಗ್ಗೆ ಸಿಸಿಬಿ ಕಚೇರಿಗೆ ಆಗಮಿಸಿದಂತಹ ನಾಲ್ವರು ಇಡಿ ಅಧಿಕಾರಿಗಳ ತಂಡ ವೀರೇನ್ ಖನ್ನಾನ ವಿದೇಶಿ ವ್ಯವಹಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದರು. ವೀರೇನ್ ಖನ್ನಾ ಮನೆ ಮೇಲೆ ದಾಳಿ ನಡೆಸಿದಂಥ ಸಿಸಿಬಿ ಅಧಿಕಾರಿಗಳಿಗೆ ದೊರೆತಂಥ ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಪಡೆದಿದ್ದರು. ಬ್ಯಾಂಕ್ ದಾಖಲೆ, ಇವೆಂಟ್ ಆರ್ಗನೈಸ್ ಬಗ್ಗೆ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಪಡೆದಿದ್ದು ಇದು ಮತ್ತೆ ಖನ್ನಾ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ. ಕೊಕೇನ್ ಮಾರಾಟ ಮಾಡ್ತಾ ಇದ್ದಂಥ ನೈಜೀರಿಯನ್ ಪ್ರಜೆಯನ್ನು ಬೆಂಗಳೂರಿನ ಬನಶಂಕರಿ ಪೊಲೀಸರು ಬಂಧಿಸಿದ್ದಾರೆ. ಇಫಿ 2 ಮಂಡೆ ಈಸ್ ಬಂಧಿತ ಆರೋಪಿಯಾಗಿದ್ದಾನೆ. ಕೆಮ್ಸ್ ಕಾಲೇಜು ಮುಂಭಾಗದಲ್ಲಿ ಆರೋಪಿ ಕೊಕೇನ್ ಸರಬರಾಜು ಮಾಡ್ತಾ ಇದ್ದ ಅಂತ ಹೇಳಲಾಗಿದೆ. ಆರೋಪಿಯ ಬಳಿ 80,000 ಬೆಲೆಯ ಕೊಕೇನ್ ಮೊಬೈಲ್ ನಗದು ವಶಕ್ಕೆ ಪಡೆಯಲಾಗಿದೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ನಿನ್ನೆ ಮಹತ್ವದ ಸಭೆ ನಡೆಯಿತು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದಂತಹ ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳು, ಕಾನೂನು ತಜ್ಞರು ಭಾಗಿಯಾಗಿದ್ದರು. ಮಾದಕ ವಸ್ತು ಕುರಿತ ಕಾನೂನು ಬಲಿಷ್ಠಗೊಳಿಸುವಂತಹ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳಿಂದ ಗೃಹ ಸಚಿವ ಬೊಮ್ಮಾಯಿ ಮಾಹಿತಿಯನ್ನು ಪಡೆದರು. ಇನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಅವ್ಯವಹಾರ, ವಂಚನೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ದಾವಣಗೆರೆಯಲ್ಲಿ ದೊಡ್ಡ ಗಾಂಜಾ ಮಾಫಿಯಾವನ್ನು ಚನ್ನಗಿರಿ ಪೊಲೀಸರು ಭೇದಿಸಿದ್ದಾರೆ. ಆಂಧ್ರಪ್ರದೇಶದ ರಾಜಮಂಡ್ರಿಯಿಂದ ದಾವಣಗೆರೆಗೆ ಗಾಂಜಾ ಬರ್ತಾ ಇತ್ತು. ದಾವಣಗೆರೆ ಸೇರಿದಂತೆ ಚಿಕ್ಕಮಗಳೂರು, ಚಿತ್ರದುರ್ಗದಲ್ಲೂ ಕೂಡ ಗಾಂಜಾ ಮಾರಾಟ ಮಾಡಲಾಗ್ತಾ ಇತ್ತು. ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದು 5.5 ಕೆಜಿ ಗಾಂಜಾ ಕಾರನ್ನು ವಶಕ್ಕೆ ಪಡೆಯಲಾಗಿದೆ.
ಬಾಗಲಕೋಟೆ ಜಿಲ್ಲೆಯಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಾ ಇದ್ದಂತ ಮೂವರನ್ನು ಬಂಧಿಸಲಾಗಿದೆ। 17 ವರ್ಷದ ಅಪರಾಪ್ತ ಬಾಲಕ ಸೇರಿದಂತೆ ಮೂವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ। ಬದಾಮಿ ತಾಲೂಕಿನ ಕೆರಕಲಮಟ್ಟಿ ಕ್ರಾಸ್ ನಲ್ಲಿ ಆರೋಪಿಗಳು ಗಾಂಜಾ ಮಾರಾಟ ಮಾಡುತ್ತಾ ಇದ್ದರು। ಬಂಧಿತರಿಂದ 23,000 ಮೌಲ್ಯದ 5 ಕೆಜಿ 750 ಗ್ರಾಂ ಗಾಂಜಾ ವಶಕ್ಕೆ ಪಡೆಯಲಾಗಿದೆ। ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಗಾಂಜಾ ಬೆಳೆದು ಮಾರ್ಕೆಟಿಂಗ್ ಮಾಡುವಂತ ದಂಧೆ ನಡೆಯತಾ ಇದೆ। ಕಳೆದ ವರ್ಷಕ್ಕಿಂತ ಈ ವರ್ಷವೇ ಜಿಲ್ಲೆಯಲ್ಲಿ ಗಾಂಜಾ ಪ್ರಕರಣಗಳು ಹೆಚ್ಚಾಗಿವೆ। ಕಳೆದ ವರ್ಷ 14 ಕೇಸ ದಾಖಲಾಗಿ 10 ಕೆಜಿ ಗಾಂಜಾ ವಶಪಡಿಸಿಕೊಂಡಿದ್ದರೆ ಈ ವರ್ಷ 8 ತಿಂಗಳಿಗೆ 26 ಪ್ರಕರಣ ದಾಖಲಾಗಿ 77 ಕೆಜಿ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ। ಅದರಲ್ಲೂ ಕೂಡ ಚಿಕ್ಕಮಗಳೂರು ಮೂಡಿಗೆರೆ ಭಾಗದಲ್ಲಿ ಅಧಿಕ ಪ್ರಮಾಣದ ಗಾಂಜಾ ಪ್ರಕರಣಗಳು ದಾಖಲಾಗಿವೆ। ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಿಎಂ ಬಿಎಸ್ವೈ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ। 4-5 ದಿನಗಳಲ್ಲಿ ದೆಹಲಿಗೆ ತೆರಳುತ್ತೇನೆ, ಹೈಕಮಾಂಡ್ ನಾಯಕರು ಸಮಯ ಕೊಟ್ಟ ಕೂಡಲೇ ದೆಹಲಿಗೆ ತೆರಳಿ ಚರ್ಚೆಯನ್ನು ಮಾಡುತ್ತೇನೆ, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನು ಮಾಡಬೇಕು, ಆ ಬಳಿಕ ಸಂಪುಟ ವಿಸ್ತರಣೆ ಬಗ್ಗೆ ನಿರ್ಧಾರ ಅಂತ ಹೇಳಿದ್ದಾರೆ। ಅಲ್ಲದೆ ಡ್ರಗ್ಸ್ ದಂಧೆಯಲ್ಲಿ ಪ್ರಭಾವಿಗಳು ಭಾಗಿ ವಿಚಾರಕ್ಕೆ ಸಿಎಂ ಪ್ರತಿಕ್ರಿಯಿಸಿ ಕೇಸ್ನಲ್ಲಿ ಯಾರನ್ನು ರಕ್ಷಿಸುವಂತ ಪ್ರಶ್ನೆ ಇಲ್ಲ, 10 ವರ್ಷಗಳಿಂದ ಈ ರೀತಿಯ ಘಟನೆ ನಡೀತಾ ಇದೆ, ಹಿಂದಿನ ಸರ್ಕಾರಗಳು ಈ ಬಗ್ಗೆ ಕೈಕಟ್ಟಿ ಕೂತಿದ್ವು, ಆದರೆ ನಾವು ಸಮಗ್ರ ತನಿಖೆ ನಡೆಸುತ್ತಿದ್ದೇವೆ ಅಂತ ಹೇಳಿದರು। ತನಿಖೆ ಆಗ್ತಾ ಇದೆಯಲ್ಲ, ಯಾರನ್ನು ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ, ಯಾರಿದ್ದಾರೆ ಎಲ್ಲರನ್ನು ಸಹ ಸಮಗ್ರ ತನಿಖೆ ಮಾಡ್ತೇವೆ। ದೇಶದ ಇತಿಹಾಸದಲ್ಲಿ ಕಳೆದ 16 ವರ್ಷಗಳಿಂದ ಇದೆಲ್ಲ ಘಟನೆಗಳು ನಡೀತಾ ಇದ್ರು, ಕಣ್ಣು ಮುಚ್ಕೊಂಡು ಹಿಂದಿನ ಸರ್ಕಾರ ಕೈಕೊಟ್ಕೊಂಡು ಕುಂತಿತ್ತು, ಈ ಸಾರಿ ನಾವು ಅದೆಲ್ಲವನ್ನ ಸಮಗ್ರ ತನಿಖೆ ಮಾಡಿಸ್ತಾ ಇದ್ದೇವೆ। ಅನೇಕ ಜನ ಇವತ್ತು ಅವರ ಬಣ್ಣ ಬಯಲಾಗ್ತಾ ಇದೆ, ಯಾರನ್ನು ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ, ಬಿಗಿಯಾದ ಕ್ರಮವನ್ನು ತಗೊಂಡಿದ್ದೇವೆ। ಬೆಳಗಾವಿ ಜಿಲ್ಲೆಯಲ್ಲಿ ಇಡಿ ಅಧಿಕಾರಿಗಳು ನಿರ್ಮಾಪಕ ಆನಂದ್ ಅಪ್ಪುಗೋಳ ಆಸ್ತಿಯನ್ನ ಜಪ್ತಿಯನ್ನ ಮಾಡಿದ್ದಾರೆ। ಅಪ್ಪುಗೋಳ ಖಾತೆಯಲ್ಲಿ ಹಣ ಸೇರಿದಂತೆ 31.35 ಕೋಟಿ ಮೌಲ್ಯದ ಆಸ್ತಿಯನ್ನ ಜಪ್ತಿ ಮಾಡಲಾಗಿದೆ। ಸಂಗೊಳ್ಳಿ ರಾಯಣ್ಣ ಸೊಸೈಟಿಯಿಂದ ಕೋಟ್ಯಾಂತರ ರೂಪಾಯಿ ವಂಚನೆ ಆರೋಪ ಕೇಳಿಬಂದಿದ್ದು, ಗ್ರಾಹಕರ ಹಣವನ್ನ ಅಪ್ಪುಗೋಳ ದುರ್ಬಳಕೆ ಮಾಡಿಕೊಂಡಿದ್ದರು ಅಂತ ಆರೋಪಿಸಲಾಗಿತ್ತು। ಅಪ್ಪುಗೋಳ ವಿರುದ್ಧ ಹಲವು ವಂಚನೆ ಆರೋಪದ ಹಿನ್ನೆಲೆಯಲ್ಲಿ ಇಡಿಯಿಂದ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಅಡಿ ಕೇಸ್ ಅನ್ನು ದಾಖಲು ಮಾಡಲಾಗಿದೆ। ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಆಡಳಿತಾಧಿಕಾರಿ ನೇಮಕ ಆಗಿದೆ। ಹಿರಿಯ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ಅವರನ್ನು ಬಿಬಿಎಂಪಿ ಆಡಳಿತಾಧಿಕಾರಿ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ। ಇಂದು ಬೆಳಗ್ಗೆ 10 ಗಂಟೆಗೆ ಬಿಬಿಎಂಪಿ ಆಡಳಿತಾಧಿಕಾರಿಯಾಗಿ ಗೌರವ್ ಗುಪ್ತಾ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ। ಬಿಬಿಎಂಪಿ ಸದಸ್ಯರ ಅವಧಿ ಮುಕ್ತಾಯವಾಗಿದ್ದು ಸದ್ಯಕ್ಕೆ ಕೊರೋನಾದ ಹಿನ್ನೆಲೆಯಲ್ಲಿ ಚುನಾವಣೆ ನಡೆದಿಲ್ಲ, ಈ ಕಾರಣದಿಂದಾಗಿ ಆಡಳಿತಾಧಿಕಾರಿ ನೇಮಕವಾಗಿದೆ। ರಾಜ್ಯದಲ್ಲಿ ಮತ್ತೆ ಕೊರೋನಾ ಸ್ಫೋಟವಾಗಿದೆ। ನಿನ್ನೆ ಒಂದೇ ದಿನ 9,217 ಮಂದಿಗೆ ಕೊರೋನಾ ವಕ್ಕರಿಸಿದೆ। ರಾಜ್ಯದಲ್ಲಿ ನಿನ್ನೆ ಕೊರೋನಾಗೆ 129 ಮಂದಿ ಸಾವನ್ನಪ್ಪಿದ್ದಾರೆ। ನಿನ್ನೆ ಕೊರೋನಾ ಸೋಂಕಿನಿಂದ 7,021 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ। 768 ಸೋಂಕಿತರು ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ। ಬೆಂಗಳೂರಿನಲ್ಲಿ ನಿನ್ನೆ 3,161 ಮಂದಿಗೆ ಕೊರೋನಾ ಅಟ್ಯಾಕ್ ಆಗಿದ್ದು 33 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ। 1,672 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ। ರಾಜ್ಯದಲ್ಲಿ ಕೊರೋನಾ ಸೋಂಕು ಸೆಪ್ಟೆಂಬರ್ ಅಂತ್ಯಕ್ಕೆ ನಿಯಂತ್ರಣಕ್ಕೆ ಬರಲಿದೆ ಎಂಬ ಅಂದಾಜಿಗೆ ವಿರುದ್ಧವಾಗಿ ಮಹಾಮಾರಿ ಸೋಂಕು ಏರುಗತಿಯಲ್ಲೇ ಸಾಗ್ತಾ ಇದೆ। ಹೀಗಾಗಿ ಅಕ್ಟೋಬರ್ ಅಂತ್ಯ ಅಥವಾ ನವೆಂಬರ್ ಮೊದಲ ವಾರದವರೆಗೂ ನಿಯಂತ್ರಣಕ್ಕೆ ಬರುವಂತಹ ಮುನ್ಸೂಚನೆ ಲಭ್ಯವಾಗ್ತಾ ಇಲ್ಲ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ। ಅಲ್ಲದೆ ಲಾಕ್ಡೌನ್ ಅನ್ಲಾಕ್ ಆದಾಗಿನಿಂದ ಸಾರ್ವಜನಿಕರು ಎಚ್ಚರಿಕೆಯನ್ನು ತಪ್ತಾ ಇದ್ದಾರೆ, ಸುರಕ್ಷತೆ ಮರೆತು ಸಹಜ ಜೀವನಕ್ಕೆ ಮರಳ್ತಾ ಇತ್ತು, ಇದು ಎರಡನೇ ಹಂತದ ಸೋಂಕಿನ ಅಲೆಗೆ ಕಾರಣವಾಗಬಹುದು ಅಂತ ಎಚ್ಚರಿಸಿದ್ದಾರೆ। ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಮೇ 7ರಂದು ಆರಂಭಿಸಲಾದಂಥ ವಂದೇ ಭಾರತ ಅಭಿಯಾನ ನಂತರ ಸುಮಾರು 13.74 ಲಕ್ಷ ಭಾರತೀಯರು ಸ್ವದೇಶಕ್ಕೆ ವಾಪಸ್ ಆಗಿದ್ದಾರೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿಯನ್ನು ನೀಡಿದೆ। ಸೆಪ್ಟೆಂಬರ್ 1ರಿಂದ 6ನೇ ಹಂತದ ವಂದೇ ಭಾರತ ಅಭಿಯಾನ ಕಾರ್ಯರೂಪಕ್ಕೆ ಬಂದಿದ್ದು ಈ ತಿಂಗಳಲ್ಲಿ 1,007 ಅಂತಾರಾಷ್ಟ್ರೀಯ ವಿಮಾನಗಳು ಕಾರ್ಯಾಚರಣೆಯನ್ನು ನಡೆಸಲಿಕ್ಕೆ ನಿರ್ಧರಿಸಿವೆ ಅಂತ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ವಕ್ತಾರ ಅನುರಾಗ ಶ್ರೀವಾಸ್ತವ ಹೇಳಿದ್ದಾರೆ। ಬೆಂಗಳೂರಿನಲ್ಲಿ ಕಳೆದ 2 ದಿನಗಳಿಂದ ಭಾರೀ ಮಳೆ ಆಗ್ತಾ ಇತ್ತು, ಜನರು ಮಳೆಗೆ ತತ್ತರಿಸಿ ಹೋಗಿದ್ದಾರೆ। ಹವಾಮಾನ ಇಲಾಖೆಯ ಪ್ರಕಾರ ಇನ್ನೂ 2 ದಿನ ಭಾರೀ ಮಳೆಯಾಗುವಂಥ ಸಾಧ್ಯತೆ ಇದೆ। ಬೆಂಗಳೂರಲ್ಲಿ ಇಂದು ಭಾರೀ ಮಳೆ ಬರುವಂಥ ಸಾಧ್ಯತೆ ಇದೆ। ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲೂ ಕೂಡ ಮಾನ್ಸೂನ್ ಚುರುಕಾಗಿದೆ, ಸೆಪ್ಟೆಂಬರ್ 14ರವರೆಗೆ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುವಂಥ ಸಾಧ್ಯತೆ ಇದೆ। ಕರಾವಳಿ ಭಾಗದಲ್ಲಿ ಸೆಪ್ಟೆಂಬರ್ 12ರವರೆಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ, 12ರಿಂದ 14ರವರೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ,
ಉತ್ತರ ಭಾಗದಲ್ಲಿ 10 ರಿಂದ 14 ರವರೆಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹವಾಮಾನ ಇಲಾಖೆ ನಿರ್ದೇಶಕ ಸಿಎಸ್ ಪಾಟೀಲ್ ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಚಾಮರಾಜನಗರ ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ನಿರೀಕ್ಷಣೆ ಇರುವುದರಿಂದ ಸೆಪ್ಟೆಂಬರ್ 10 ಹಾಗೂ 11 ರಂದು ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 10 ಹಾಗೂ 11 ರಂದು ಮಳೆಯಾಗುವ ಹೆಚ್ಚಿನ ಸಾಧ್ಯತೆಗಳಿವೆ. ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಮಳೆ ಆತಂಕ ಶುರುವಾಗಿದೆ. ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ 8:30 ರವರೆಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. 204 ಮಿಲಿಮೀಟರ್ ಗಿಂತ ಅಧಿಕ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. 12 ಗಂಟೆ ಅವಧಿಯಲ್ಲಿ 204 ಮಿಲಿಮೀಟರ್ ಗೂ ಅಧಿಕ ಮಳೆ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನು ನೀಡಲಾಗಿದೆ. ಜಿಲ್ಲೆಯ ಜನರು ಎಚ್ಚರದಿಂದ ಇರುವಂತೆ ಜಿಲ್ಲಾಡಳಿತ ಮನವಿಯನ್ನು ಮಾಡಿದೆ. ಹರಿಯುವಂತ ಹಳ್ಳದಲ್ಲಿ ಮೀನು ಹಿಡಿಯಲಿಕ್ಕೆ ತೆರಳಿದ್ದಂತ ಇಬ್ಬರು ಬಾಲಕರು ನಾಪತ್ತೆಯಾಗಿರುವಂತ ಘಟನೆ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ನರಸೀಪುರದಲ್ಲಿ ನಡೆದಿದೆ. ವರುಣನ ಆರ್ಭಟಕ್ಕೆ ಕಳೆದ 3-4 ದಿನಗಳಿಂದ ಹಿರೇಹಳ್ಳ ತುಂಬಿ ಹರಿತಾ ಇತ್ತು. ಗ್ರಾಮದ ಹಿರೇಹಳ್ಳಕ್ಕೆ ಮೀನು ಹಿಡಿಯಲಿಕ್ಕೆ ತೆರಳಿದ್ದಂತ ದೇವಪುರ ಕಾಲೋನಿಯ ಶಂಕರಪ್ಪನ ಪುತ್ರ 11 ವರ್ಷದ ಜಯಂತ, ಈರಪ್ಪನ ಪುತ್ರ 10 ವರ್ಷದ ಪ್ರಜ್ವಲ್ ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಬೆಂಗಳೂರು ದಕ್ಷಿಣ ತಾಲೂಕು ದೊಡ್ಡ ಬೇಗೂರು ಗ್ರಾಮ ಸಮೀಪದ ಸರ್ಕಾರಿ ಜಾಗವನ್ನು ಸ್ಮಶಾನಕ್ಕೆ ಮೀಸಲಿಟ್ಟಿದ್ದು ಕಳೆದ ಹಲವು ವರ್ಷಗಳಿಂದ 16 ಮೃತರ ಶವ ಸಂಸ್ಕಾರವನ್ನು ಮಾಡಲಾಗಿದೆ. ಮಾತ್ರವಲ್ಲದೆ ಮೃತರ ಕುಟುಂಬದವರು ಸಮಾಧಿಗಳನ್ನು ನಿರ್ಮಿಸಿದ್ದಾರೆ. ಜೊತೆಗೆ ವರ್ಷಕ್ಕೊಮ್ಮೆ ತಮ್ಮ ತಮ್ಮ ಸಂಬಂಧಿಗಳ ಸಮಾಧಿಗಳ ಬಳಿ ಪೂಜೆ ಸಹ ಸಲ್ಲಿಸಿ ಹೋಗ್ತಿದ್ದಾರೆ. ಈ ನಡುವೆ ಸ್ಮಶಾನದೊಳಗೆ ರಾಶಿ ರಾಶಿ ಕಸವನ್ನು ಸುರಿಯಲಾಗ್ತಾ ಇದೆ. ಎಲ್ಲಿ ನೋಡಿದರೂ ಕೂಡ ಪ್ಲಾಸ್ಟಿಕ್ ಸೇರಿದಂತೆ ಕಲುಷಿತ ತ್ಯಾಜ್ಯ ಗಬ್ಬು ನಾರ್ತಾ ಇದೆ. ಮಾಡಿದ ಉಪಕಾರವನ್ನು ಮರೆತು ಬೆನ್ನಿಗೆ ಚೂರಿ ಹಾಕುವಂತ ಜನರ ನಡುವೆ ಅನಾರೋಗ್ಯದ ಸಂದರ್ಭದಲ್ಲಿ ಪಶು ಚಿಕಿತ್ಸಾಲಯದ ಕಾಂಪೌಂಡರ್ ತನಗೆ ಮಾಡಿದಂತ ಆರೈಕೆಯನ್ನು ನೆನೆದು ಆಕಳು ಮೃತ ವ್ಯಕ್ತಿಯ ಮನೆಯ ಬಾಗಿಲ ಮುಂದೆ ಬಂದು ಅಂತಿಮ ದರ್ಶನವನ್ನು ಪಡೆಯಿತು. ಇದು ನಡೆದಂತ ಜನರಲ್ಲಿ ಹುಬ್ಬೇರಿಸುವಂತೆ ಮಾಡಿದೆ. ಗದಗ ತಾಲೂಕಿನ ಮುಳಗುಂದ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ಪಶುವೈದ್ಯ ಚಿಕಿತ್ಸಾಲಯದಲ್ಲಿ ಡಿ ದರ್ಜೆ ನೌಕರನಾಗಿ 23 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಂತ ಕಾಂಪೌಂಡರ್ ಯಲ್ಲಪ್ಪ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು. ನಟ ಸುಶಾಂತ್ ಸಿಂಗ್ ಸಾವಿಗೆ ಸಂಬಂಧಪಟ್ಟಂತೆ ಡ್ರಗ್ಸ್ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ನಟಿ ರಿಯಾ ಚಕ್ರವರ್ತಿ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಿದೆ. ರಿಯಾ ಚಕ್ರವರ್ತಿ ಮತ್ತು ಆಕೆಯ ಸಹೋದರ ಶೋವಿಕ್ ಜಾಮೀನು ಅರ್ಜಿ ವಿಚಾರಣೆಯ ಆದೇಶವನ್ನು ಮುಂಬೈನ ವಿಶೇಷ ನ್ಯಾಯಾಲಯ ಇಂದು ಹೊರಡಿಸುವಂತ ಸಾಧ್ಯತೆ ಇದೆ. ಯಲಹಂಕ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಕೊಲೆ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಂತಹ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ಆಗಸ್ಟ್ 16 ರಂದು ದೊಡ್ಡಬಳ್ಳಾಪುರ ತಾಲೂಕಿನ ಹುಲಿಕುಂಟೆ ಗ್ರಾಮದಲ್ಲಿ ನೀರು ಕೇಳುವಂತ ನೆಪದಲ್ಲಿ ಕಿರಾತಕರು ಮಂಜುನಾಥ್ ಎಂಬಾತನನ್ನು ಕೊಲೆಗೈದು ಪರಾರಿಯಾಗಿದ್ದರು. ದೊಡ್ಡ ಬೆಳವಂಗಲದಲ್ಲಿ ಆರೋಪಿಗಳ ಇರುವಂತಹ ಖಚಿತ ಮಾಹಿತಿ ಮೇರೆಗೆ ದೊಡ್ಡಬಳ್ಳಾಪುರ ಡಿವೈಎಸ್ಪಿ ರಂಗಪ್ಪ ನೇತೃತ್ವದ ತಂಡ ಬಂಧಿಸಲಿಕ್ಕೆ ತೆರಳಿದ್ರು. ಈ ವೇಳೆ ಪಿಎಸ್ಐ ಶಂಕರಪ್ಪ ಮೇಲೆ ಆರೋಪಿಗಳು ಹಲ್ಲೆಯನ್ನು ಮಾಡಿ ಎಸ್ಕೇಪ್ ಆಗಲಿಕ್ಕೆ ಯತ್ನಿಸಿದ್ದು ಕೂಡಲೇ ಅಲರ್ಟ್ ಆದಂತಹ ಪೊಲೀಸರು ಇಬ್ಬರು ಆರೋಪಿಗಳ ಫೈರಿಂಗ್ ಅನ್ನು ಮಾಡಿದ್ದಾರೆ. ಇನ್ನು ಆರೋಪಿಗಳು ಕಾಲಿಗೆ ಗುಂಡೇಟು ತಗುಲಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಹೆಲಿಕಾಪ್ಟರ್ ಶಾಟ್ ಖ್ಯಾತಿಯ ಕ್ರಿಕೆಟಿಗ ಮಹೇಂದ್ರ ಸಿಂಗ್ ಧೋನಿ ಅವರು ಭಾರತದ ವಾಯುಸೇನೆಗೆ ಈಚೆಗೆ ಸೇರ್ಪಡೆಯಾದಂತ ರಫೇಲ್ ಜೆಟ್ ವಿಮಾನಗಳಿಗೆ ಮನಸೋತಿದ್ದಾರೆ. ಈ ಲೋಹದ ಹಕ್ಕಿಗಳು ಬಹಳ ಉತ್ಕೃಷ್ಟವಾಗಿವೆ, ಭಾರತೀಯ ವಾಯುಸೇನೆಯ ಪೈಲಟ್ಗಳಿಗೆ ಸಿಕ್ಕಿರುವಂತಹ ಅಮೋಘವಾದಂತಹ ಆಯುಧಗಳಾಗಿವೆ ಅಂತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕ ಧೋನಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಚೀನಾ ಭಾರತ ಗಡಿಯಲ್ಲಿ ಯುದ್ಧ ಕಾರ್ಮೂಡ ಆವರಿಸಿದೆ. ಚೀನಿ ಸೈನಿಕರು ಗಡಿಯಲ್ಲಿ ಭಾರತೀಯ ಯೋಧರಿಗೆ ಪ್ರಚೋದನೆ ನೀಡುತ್ತಿದ್ದಾರೆ. ಇನ್ನು ಯುದ್ಧದ ಭೀತಿ ಹಿನ್ನೆಲೆಯಲ್ಲಿ ಅರುಣಾಚಲ ಪ್ರದೇಶದ ಜಿಮಿತಿಂಗ್ ಬಳಿಯ ಭಾರತ ಚೀನಾ ಗಡಿಯಲ್ಲಿರುವಂತಹ ಕೊನೆಯ ಗಡಿ ಪೋಸ್ಟ್ ಸುರ್ವಾ ಸಾಂಬಾ ಗ್ರಾಮಸ್ಥರು ಗ್ರಾಮ ತೊರಿತಾ ಇದ್ದಾರೆ ಅಂತ ಸುದ್ದಿ ಹರಡ್ತಾ ಇದೆ. ಇದು ಸದ್ಯಕ್ಕೆ ದೂರವಾದಂತಹ ಮಾತು ಅಂತ ಕಿರಣ್ ರಿಜಿಜು ಟ್ವೀಟ್ ಅನ್ನು ಮಾಡಿದ್ದಾರೆ. ಪೂರ್ವ ಲಡಾಖ್ ಗಡಿಯಲ್ಲಿ ಚೀನಾದೊಂದಿಗೆ ನಡೀತಾ ಇರುವಂತಹ ಉದ್ವಿಗ್ನತೆಯನ್ನು ಶಾಂತಿಯುತವಾಗಿ ಬಗೆಹರಿಸಲಿಕ್ಕೆ ಭಾರತ ಬದ್ಧವಾಗಿದೆ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ. ಮಾಸ್ಕೋದಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಜೊತೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದ್ದಾರೆ. ಮಾನ ಲೆಕ್ಕಿಸದೆ ಮಗುವಿನ ರಕ್ಷಣೆಗೆ ನೆರವಾಗಿದ್ದಾಳೆ ಮಹಿಳೆ.
ವಿಜಯಪುರ ಜಿಲ್ಲೆಯ ನಡಗುಂದಿ ತಾಲೂಕಿನ ಆಲಮಟ್ಟಿ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಅದ ಹಾಗೆ ಶೌಚಕ್ಕೆ ಹೋಗಿದಂತ ಬಾಲಕನೊಬ್ಬ ಕಾಲು ಜಾರಿ ಕಾಲುವಿಗೆ ಬಿದ್ದಿದ್ದ. ಈ ವೇಳೆ ಅಲ್ಲೇ ಇದ್ದಂತ ಮಹಿಳೆ ದಾರಿಯಲ್ಲಿ ಹೋಗ್ತಾ ಇದ್ದಂತ ವ್ಯಕ್ತಿಗೆ ಮಹಿಳೆ ವಿಷಯವನ್ನ ತಿಳಿಸಿದಾಳೆ. ಸ್ಥಳಕ್ಕೆ ಬಂದಂತ ಶಿಕ್ಷಕ ಮಹಿಳೆಯ ಸೀರೆಯನ್ನ ಬಾಲಕನಿಗೆ ನೀಡಿ ತಾನು ಆ ಸೀರೆ ಮೂಲಕ ಕಾಲುವಿಗೆ ಇಳಿದು ಬಾಲಕನ ಪ್ರಾಣವನ್ನ ಕಾಪಾಡಿದ್ದಾರೆ. ಲಬನಾನ್ನ ರಾಜಧಾನಿ ಬೈರುತ್ನಲ್ಲಿ ಮತ್ತೆ ಅಗ್ನಿ ದುರಂತ ಸಂಭವಿಸಿದೆ. ಅಮೋನಿಯಂ ನೈಟ್ರೇಟ್ ಸ್ಫೋಟವಾದಂತ ಕೆಲ ದಿನಗಳ ಬಳಿಕ ಬೈರುತ್ ಬಂದರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆಯಿಂದ ಭಾರಿ ಹೊಗೆ ಆವರಿಸಿತ್ತು. ಬೆಂಕಿ ನಂದಿಸುವಂತ ಕಾರ್ಯಾಚರಣೆ ಇನ್ನೂ ನಡೆಯತಾನೆ ಇದೆ. ಕೃಷ್ಣನಗರಿ ಉಡುಪಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ಜೋರಾಗಿತ್ತು. ಕೃಷ್ಣನಿಗೆ ಬಾಲಗೋಪಾಲನ ಅಲಂಕಾರ ಮಾಡಲಾಗಿತ್ತು. ಇನ್ನು ದಿನವಿಡೀ ಉಪವಾಸದಲ್ಲಿದ್ದಂತ ಪರ್ಯಾಯ ಯತಿ ಈಶಪ್ರಿಯ ತೀರ್ಥ ಸ್ವಾಮೀಜಿ ಶ್ರೀಕೃಷ್ಣನಿಗೆ ಮಹಾಪೂಜೆಯನ್ನು ನೆರವೇರಿಸಿದರು. ಶ್ರೀಕೃಷ್ಣನಿಗೆ ಹಾಲು ಹಾಗೂ ನೀರಲ್ಲಿ ಆರ್ಘ್ಯ ಉಂಡೆ ಚಕ್ಕುಲಿಯನ್ನು ನೈವೇದ್ಯ ರೂಪದಲ್ಲಿ ಸಮರ್ಪಿಸಿದರು. ವಿಷ್ಣು ವೀಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ 3 ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ಹೊತ್ತು ತರ್ತೀನಿ. ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ. ನಮ್ಮದು ಬಾಲಾಧಿಕಾರಿ.